ನಮಸ್ಕಾರ ವೀಕ್ಷಕರೇ, ಇವತ್ತಿನ ಎಪಿಸೋಡ್ನಲ್ಲಿ ನಾವೊಂದು ಮಲೇಷ್ಯಾ, ಥೈಲ್ಯಾಂಡ್, ಇಂಡೋನೇಷ್ಯಾ, ವಿಯೆಟ್ನಾಂ, ಈ ಸೌತ್ ಈಸ್ಟ್ ಏಷ್ಯಾದ, ಚೀನಾ ಕೂಡ, ಈ ಸೌತ್ ಈಸ್ಟ್ ಏಷ್ಯಾದ ಒಂದು ವಿಚಿತ್ರ ಹಣ್ಣು ಅಂತಲೇ ಕರಿಬೋದು. ವಿಶಿಷ್ಟ ಹಣ್ಣು ಅಂತೆಲ್ಲ, ವಿಚಿತ್ರ ಹಣ್ಣು ಅಂತೇಳಿ ಬಹುಶಃ ಹೊಸಬರನ್ನು ದೂರ ಓಡಿಸುವ ಒಂದು ಹಣ್ಣು, ಒಂಥರ ತನ್ನದೇ ಆದ ವಿಭಿನ್ನ ಪರಿಮಳವನ್ನು ಹೊಂದ್ಕೊಂಡಿರುವಂತಹ ಡುರಿಯನ್ ಅಂತ ಹೇಳುವಂಥ ಒಂದು ಹಣ್ಣಿನ ಬಗ್ಗೆ ನಾವು ಇವತ್ತು ತಿಳಿಸ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಹಿಂದೆಯೇ ಒಂದು ಡುರಿಯನ್ ಹಣ್ಣಿನ ಬಗ್ಗೆ ನಾವು ತಿಳಿಸ್ಕೊಂಡು ಕೊಟ್ಟಿದ್ದೇವೆ ನಾವು ನಿಮಗೆ. ಇವಾಗ ನಾವು ಇದನ್ನು ತೋರಿಸ್ಕೊಳ್ಳಿಕ್ಕೆ ಹೋಗ್ತಾ ಇರುವಂಥದ್ದು ಡುರಿಯನ್ ಅಂತ ಹೇಳುವಂತಹ ಈ ವಿಶೇಷವಾದ ಹಣ್ಣು, ಮಾಂಥಾಂಗ್ ಅಂತ ಹೇಳುವಂಥ ತಳಿ. ಇದು ನೀವು ನೋಡ್ಬೋದು, ಹಲಸಿನಕಾಯಿ ಹಾಗೆ ಸಾಮೀಪ್ಯತೆ ಉಳ್ಳಂಥ ಒಂದು ಬಹಳಷ್ಟು ಮುಳ್ಳುಗಳನ್ನು ಹೊಂದ್ಕೊಂಡಿರುವಂಥ ಹಲಸಿನಕಾಯಿ ಆದರೂ ಹಣ್ಣಾಗುವ ಹೊತ್ತಿಗೆ ಮೆತ್ತಗಾಗ್ತದೆ. ಇವುಗಳು ಬಹಳಷ್ಟು ಗಟ್ಟಿ ಅಂತಂದರೆ ಮುಟ್ಟಿದರೆ ಚುಚ್ಚಿಕೊಳ್ಳುವಷ್ಟು ಗಟ್ಟಿಯಾಗಿರ್ತದೆ. ಹೊರಗಡೆ ಚಿಪ್ಪು ಕಾಣುವಾಗೆಲ್ಲ ಹಲಸಿನಕಾಯಿಯ ಅದೇ ಶೇಪನ್ನು ಹೊಂದ್ಕೊಂಡಿರ್ತದೆ. ಇಲ್ಲಿ ನಾನು ಗಿಡವನ್ನು ತೋರಿಸ್ತಾ ಇದ್ದೇನೆ. ಇದು ಡುರಿಯನ್ನ ಕಸಿ ಗಿಡಗಳು. ಸಾಮಾನ್ಯವಾಗಿ ಬೀಜದ ಗಿಡಗಳು ಹೂ ಬರಬೇಕಿದ್ರೆ ಅಥವಾ ಕಾಯಿ ಬರಬೇಕಿದ್ರೆ 6-8 ವರ್ಷ ತಗೊಳ್ತದೆ. ಭಾಳಷ್ಟು ದೀರ್ಘವಾಗಿ ಸಮಯ ತಗೊಳ್ತದೆ. ಇದರಲ್ಲಿ ಮತ್ತು ಹೂ ಬರುವಂಥದ್ದು, ಕಾಯಿ ನಿಂತ್ಕೊಳ್ಳದೇ ಇರುವಂಥದ್ದು ಎಲ್ಲ ಸಮಸ್ಯೆ ಬರ್ತದೆ ಬೀಜದ ಗಿಡಗಳೇ ಅಂತ ಹೇಳುವಾಗ. ಇನ್ನು ಕಸಿ ಗಿಡಗಳನ್ನು ಯಾಕೆ ಆಯ್ಕೆ ಮಾಡಬೇಕು ನಿಮಗೆ ಇವಾಗಲೇ ಗೊತ್ತಿದೆ. ಯಾಕಂದರೆ ಹೈಬ್ರಿಡ್ ತಳಿಗಳ ಬೀಜದ ಗಿಡಗಳು ಅದೇ ರೀತಿಯ ಗುಣಮಟ್ಟದ ಹಣ್ಣುಗಳನ್ನು ಕೊಡೋದಿಲ್ಲ, ಒಳ್ಳೆಯ ಪಲ್ಪನ್ನು ಕೊಡೋದಿಲ್ಲ. ಹಾಗಾಗಿ ಕಸಿ ಗಿಡಗಳ ಆಯ್ಕೆ, ಕಸಿ ಗಿಡಗಳು ಸರಿಯಾದ ಆಯ್ಕೆಯಲ್ಲಿ 3ನೇ ವರ್ಷಕ್ಕೆ ಕಾಯಿ ಬಿಡುವಂಥದ್ದಿದೆ, ಸರಿಯಾದ ಉತ್ತಮ ಆರೈಕೆಯಲ್ಲಿ ಬಿಡುವಂಥದ್ದು. ಇನ್ನೊಂದಂದರೆ ಇದು ಕೂಡ ಒಂದು ಉಷ್ಣವಲಯದ ಅಥವಾ ಟ್ರಾಪಿಕಲ್ ಹಣ್ಣು. ಇದು ಒಣ ವಾತಾವರಣಕ್ಕೆ ಬರುವಂಥದ್ದು ಕಡಿಮೆ, ಬಹಳಷ್ಟು ತುಂಬ ಹಣ್ಣುಗಳನ್ನು ಕೊಡುವಂಥದ್ದು. 1 ಕೆಜಿಗೆ 500 ರೂಪಾಯಿ ಬೆಲೆ ಬಾಳುವಂತಹ ಇದು ಒಂದು ರಿಟೇಲ್ ಮಾರ್ಕೆಟಲ್ಲಿ ಸಿಗುವಂತಹ ಒಂದು ವಿಶೇಷ ಹಣ್ಣು. ಒಂದು ಹಣ್ಣು ಪರ್ 1 ಕೆಜಿ, 1 ಕೆಜಿ ಒಂದು ಹಣ್ಣು 2-3 ಕೆಜಿ ಬರುವಂಥದ್ದು ಇದೆ. ಒಂದು ಸಾಮಾನ್ಯವಾಗಿ 1.5 ಕೆಜಿ ಚಿಕ್ಕ ಗಾತ್ರದ ಹಣ್ಣುಗಳು ಬರುವಂಥದ್ದು. ಇದು ಒಂದು ವಿಭಿನ್ನ ಹಣ್ಣು ಅಂತ ನಾನೀಗ ತಿಳಿಸಿದ್ದೇನೆ ನೋಡಿ. ಯಾಕಂತ ಹೇಳಿದರೆ ಹಲಸಿನ ಹಣ್ಣಿನಾಗೆ ಇದನ್ನು ಅಡ್ಡಕ್ಕೆ ಕಟ್ಟು ಮಾಡುವಾಗಿಲ್ಲ. ಹಣ್ಣು ಬಲಿತಾಗ ಏನಾಗ್ತದೆ ಅಂತ ಹೇಳಿದರೆ ಇದರ ಕೆಳಗಿನ ಭಾಗ, ಹಣ್ಣನ್ನು ಕೊಯ್ಯೋದು ಹೇಗೆ ಅಂತ ಹೇಳಿದರೆ ಇದರ ಕೆಳಗಿನ ಭಾಗವನ್ನು ನಾವು ಓಪನ್ ಆಗ್ತದೆ ನೋಡಿ, ಇಲ್ಲಿ ಗೆರೆಗಳು ಕಾಣಿಸ್ಕೊಳ್ಳಿ. ಇದರಲ್ಲಿ 4 ದಳ ಇರ್ತದೆ. ಹಲಸಿನ ಹಣ್ಣಿನಲ್ಲಿ ಇದ್ದಾಗ ಎಲ್ಲ ಹಣ್ಣುಗಳು ಮಧ್ಯೆ ಇದಕ್ಕೆ ಹೊಂದ್ಕೊಂಡಿರುವಂಥದ್ದೆಲ್ಲ ತೋರಿಸ್ಕೊಡ್ತೇನೆ ಆಮೇಲೆ. ಇದು 4 ದಳವಾಗಿ ಓಪನ್ ಆಗ್ತದೆ. ಈ ದಳಗಳಾಗಿ ಓಪನ್ ಆಗುವಗಳನ್ನು ಚಾಕು ಅಥವಾ ಕತ್ತಿಯಿಂದ ಬಿಡಿಸ್ಕೊಂಡು ಅದರ ಒಳಗಡೆಯ ಪಲ್ಪನ್ನು ತಿನ್ನುವಂಥದ್ದು ತೋರಿಸ್ತಾ ಇದ್ದೇನೆ ನಾನು ನಿಮಗೆ. ತೂಕವನ್ನು ಇದರಲ್ಲಿ ತೋರಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ ನಾನು. ಕೆಜಿ ಲೆಕ್ಕದಲ್ಲಿ 1-2 ಕೆಜಿ ಈ ಸಣ್ಣ ಗಾತ್ರದ ಹಣ್ಣಾದರೆ 1 ಕೆಜಿ 763 ಗ್ರಾಮ್ಸನ್ನು ಹೊಂದ್ಕೊಂಡಿದೆ. ಅಂದರೆ ಗಾತ್ರದಲ್ಲಿ ಇದು ಚಿಕ್ಕ ಹಣ್ಣಾಗಿದೆ. ದೊಡ್ಡ ಹಣ್ಣುಗಳು ಸಾಧಾರಣವಾಗಿ 3 ಕೆಜಿವರೆಗೂ ಕೂಡ ತೂಕವನ್ನು ಪಡ್ಕೊಳ್ತವೆ. ಇಲ್ಲಿ ನಾವೀಗ ಇದರ ಬಗ್ಗೆ ಸೂಕ್ಷ್ಮವಾದ ವಿಚಾರಗಳನ್ನು ನಾನು ಹೇಳಿದ್ದೇನೆ. ಇನ್ನು ಇವಾಗ ನಿಮಗೆ ಈ ಹಣ್ಣಿನ ಒಳಗಡೆ ಹೇಗಿರ್ತದೆ ಅಂತ ಹೇಳುವಂಥದ್ದನ್ನು ನಾನು ತೋರಿಸ್ಕೊಡ್ತೇನೆ. ಇಲ್ಲಿ ತೆಳ್ಳನೆಯ ಚಾಕುಗಳಲ್ಲಿ ಇದನ್ನು ಬಿಡಿಸ್ಕೊಳ್ಳೋದು ಕಷ್ಟ, ಯಾಕಂದರೆ ತುಂಬ ಒರಟಾದ ತಳಿಗಳು ಈ ಹಣ್ಣುಗಳು. ಡುರಿಯನ್ ಅಂತ ಹೇಳುವಂಥದ್ದು. ಕೈಗೆ ಗ್ಲೌಸ್ ಹಾಕ್ಕೊಂಡ್ರೆ ಉತ್ತಮ, ಯಾಕಂದರೆ ಹಿಡ್ಕೊಳ್ಳುವಾಗ ಬಹಳಷ್ಟು ಗಟ್ಟಿಯಾಗಿ ಒರಟಾಗಿರುವ ಕಾರಣ ಇದು ಮುಳ್ಳುಗಳು ಚುಚ್ಚಿಕೊಳ್ತವೆ. ನಮಗೆ ಹುಟ್ಟಿದಾರ ಇದೇ ಅಭ್ಯಾಸ ಇದ್ದ ಕಾರಣ ಯಾವ ಹೆಚ್ಚಿನ ಮುಳ್ಳುಗಳು ತಾಗ್ತಾ ಇಲ್ಲ. ಕೈಗಳು ನಿತ್ಯ ಕೆಲಸಗಳಿಂದ ಹೊರಟಾಗಿ ಬಿಟ್ಟಿದ್ದಾರೆ, ಹಾಗಾಗಿ ಅಷ್ಟೇನು ತೊಂದರೆ ಬರ್ತಾ ಇಲ್ಲ. ಬಿಡಿಸ್ಕೊಳ್ಳುವಂಥದ್ದು ಕೂಡ ಅದೊಂದು ರೀತಿಯ ಟೆಕ್ನಿಕ್ ಅಂತಲೇ ಕರೀಬಹುದು. ಎಲ್ಲರೂ ಈ ಹಣ್ಣನ್ನು ಇಷ್ಟಪಡೋದಿಲ್ಲ, ಯಾಕಂತಂದರೆ ಇದು ನಮ್ಮ ಊರಿಗೆ ಸ್ವಲ್ಪ ಹೊಸ ಹಣ್ಣು. ಯಾಕಂತ ಹೇಳಿದ್ರೆ ಇದಕ್ಕೆ ಹಲಸಿನ ಹಣ್ಣಿಗೆ ಇದ್ದ ಹಾಗೆಯೇ ಸ್ವಲ್ಪ ಒಂದು ರೀತಿಯ ಸಣ್ಣ
ಗಾಢ ಪರಿಮಳ ಇರೋದು ನಮ್ಗೆ ಎಲ್ರಿಗೂ ಇಷ್ಟ ಆಗೋದಿಲ್ಲ. ಒಂದು ಸಾರಿ ಎರಡು ಸಾರಿ ನಮಗೆ ಅದನ್ನು ವಾಸನೆ ಅಂತೇಳಿ ಅನ್ನಿಸ್ತದೆ. ಬಟ್ ಇಲ್ಲಿ ನಮಗೆ ಹಲಸಿನ ಹಣ್ಣು ಇದ್ದಾಗೇನೆ ನಾವು ಹಲಸಿನ ಹಣ್ಣನ್ನು ಕೂಡ ನಮಗೆ ಎಲ್ರಿಗೂ ಇಷ್ಟ ಆಗುವಂಥ ಈ ಪರಿಮಳವನ್ನು ಈಗ ನೀವು ಅಮೇರಿಕಾ ಅಥವಾ ಥೈಲ್ಯಾಂಡ್ ಅಮೇರಿಕಾದಲ್ಲಿ ಕೊಂಡೋದ್ರೆ ಅಥವಾ ಬ್ರೆಜಿಲ್ನಲ್ಲಿ ತಗೊಂಡು ಹೋಗಿದರೆ ಹಲಸಿನ ಹಣ್ಣು ಕೂಡ ಒಂದು ವಾಸನೆ ಹಣ್ಣು ಅಂತ ಹೇಳ್ತಾರೆ. ಹಾಗೆ ಇದು ಒಳ್ಳೆಯ ಇಷ್ಟು ಹಣ್ಣಾಗಬಾರ್ದು. ಆ್ಯಕ್ಚುಲಿ ಇದೇನಂದ್ರೆ ಇಷ್ಟು ವಾಸನೆ ಬರುವಂಥದ್ದು ಇಷ್ಟು ತುಂಬ ಹಣ್ಣಾದಾಗ ಈ ವಾಸನೆಯನ್ನು ಬರುವಂಥದ್ದು. ಒಂಥರ ಥೈಲ್ಯಾಂಡ್ ಮಲೇಷ್ಯಾಗಳಲ್ಲಿ ಈ ಹಣ್ಣಿಗೆ ಈ ಒಳಗಡೆಯ ಅಂದರೆ ವಾಹನದಲ್ಲಿ ಸಾರ್ವಜನಿಕ ಹೋಟೆಲ್ಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಇವುಗಳನ್ನು ನಾವು ಸಾರ್ವಜನಿಕ ವಾಹನಗಳಲ್ಲಿ ಕೂಡ ಇವುಗಳನ್ನು ನಾವು ಕೊಂಡೋಗುವಾಗಿಲ್ಲ. ಯಾಕಂತೇಳಿದ್ರೆ ಈ ವಾಸನೆ ಅಂದರೆ ಇದರ ಪರಿಮಳ ಉಂಟಲ್ಲ, ಒಂದು ವಿಶಿಷ್ಟವಾದಂಥ ಪರಿಮಳ, ಎಲ್ರಿಗೂ ಇಷ್ಟ ಆಗೋದಿಲ್ಲ. ಇನ್ನೊಂದೇನಂದರೆ ಯಾಕೆ ಸಾರ್ವಜನಿಕ ವಾಹನದಲ್ಲಿ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ, ಈ ವಿದೇಶಿಯರಿಗೆ ಈ ಪರಿಮಳಗಳು ಇಷ್ಟವಾಗದೆ ಇದ್ದು ಅವರು ಆ ವಾಹನದಲ್ಲಿ ಪ್ರಯಾಣಿಸದೆ ಹೋದರೆ ಅವರಿಗೆ ಆ ದೇಶಕ್ಕೂ ಒಂದು ಕೆಟ್ಟ ಹೆಸರು ಬರ್ತದೆ ಅಂತ ಹೇಳುವ ಕಾರಣಕ್ಕೆ, ಅದು ಫೀಡ್ಬ್ಯಾಕ್ಗಳು ಕೆಟ್ಟದಾಗಿ ಬರ್ತದೆ ಅಂತ ಹೇಳುವ ಕಾರಣಕ್ಕೆ ಇವುಗಳನ್ನು ಹೆಚ್ಚು ಸಾರ್ವಜನಿಕ ವಾಹನಗಳಲ್ಲಿ ಬಿಡ್ತಾ ಇಲ್ಲ. ಇನ್ನು ಇಲ್ಲಿ ನಾನು ತೋರಿಸಿದಾಗೆ ನಾವು ಹಲಸಿ ಹಣ್ಣಿಗಿಂತ ಇದು ವಿಭಿನ್ನವಾಗಿರ್ತದೆ. ಈ ರೀತಿಯ ಒಳ ಭಾಗಗಳನ್ನು ನಾನು ಒಳ ರಚನೆಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಈ ಭಾಗಗಳಲ್ಲಿ ಪಲ್ಪ್ಗಳನ್ನು ತುಂಬಿಕೊಂಡಿದೆ. ಹಲಸಿನ ಬೀಜದಲ್ಲಿ ಹಲಸಿನಕಾಯಿಯಲ್ಲಿ ಏನಾಗಿದ್ರೆ ಮಧ್ಯಕಾಂಡಕ್ಕೆ ಅಂಟಿಕೊಂಡು ಇವುಗಳನ್ನು ಸ್ವಲ್ಪ ಅಂದರೆ ದೂರದಿಂದ ನೋಡುವಾಗ ಹಲಸಿನಕಾಯಿ ಅಂತೇಳಿ ತಪ್ಪಾಗಿ ನೀವು ಕೇಳ್ಕೊಳ್ಳೋದು ಕಂಡಿರಬಹುದು. ಇದರಲ್ಲಿ ಈ ಥರ ಎರಡು ಮಾತ್ರ ಅಲ್ಲ, ಇನ್ನೆರಡು ಭಾಗಗಳನ್ನು ಕೂಡ ನಾವಿಲ್ಲಿ ಕಾಣಿಸ್ತಾ ಇದ್ದೇವೆ ನೋಡಿ. ಈ ಥರ ಡ್ಯೂರಿಯನ್ ಹಣ್ಣನ್ನು ನಾವು ನೋಡಬಹುದು. ಇದು ಕೂಡ ಅಷ್ಟೇ, ಒಂದು ಸಾರಿ ಬಿಚ್ಚಿಕೊಂಡ ಮೇಲೆ ಮತ್ತೆ ಸುಲಭವಾಗಿ ಇದನ್ನು ಬಿಡಿಸ್ಕೊಳ್ಳಿಕ್ಕೆ ಆಗ್ತದೆ. ಈ ರೀತಿ ಹಣ್ಣಿನ ಒಳಭಾಗಗಳು ಇದರಲ್ಲಿರುವಂಥದ್ದು, ತಿರುಳುಗಳು ಒಳಭಾಗದಲ್ಲಿರುವಂಥದ್ದು. ಈ ಹಣ್ಣಿನ ಪಲ್ಪನ್ನು ನಾವು ತಿನ್ನುವ ಅಂತ ಹಣ್ಣು ಒಳ್ಳೆಯ ಒಂದು ರುಚಿಯನ್ನು ಹೊಂದ್ಕೊಂಡಿರುವಂಥದ್ದು, ಒಳ್ಳೆಯ ಸಿಹಿಯಾಗಿರ್ತದೆ, ಯಾವುದೇ ರೀತಿಯ ಹುಳಿ ಅಥವಾ ಇದನ್ನು ಇರೋದಿಲ್ಲ. ಒಂದು ರೀತಿಯಲ್ಲಿ ಬೆಣ್ಣೆಯ ರೀತಿಯ ಮೆತ್ತನೆ ಮೃದುವಾದ ಹಣ್ಣು, ಬಹಳಷ್ಟು ಸಿಹಿಕರವಾಗಿದೆ. ಸ್ವಲ್ಪ ಬೇಗನೆ ನಾವು ಕಟ್ ಮಾಡಬೇಕಿತ್ತು, ಆವಾಗ ಹೆಚ್ಚು ಗಟ್ಟಿಯಾಗಿರ್ತದೆ, ಇವಾಗ ತುಂಬ ಮೆತ್ತಗಾಗಿಬಿಡ್ತದೆ. ತುಂಬ ಹಣ್ಣಾದರೆ ಅದು ಮೆತ್ತಗಾಗಿಬಿಡ್ತದೆ, ಇಲ್ಲದಿದ್ದರೆ ಒಳ್ಳೆಯ ರೀತಿಯ. ಇದರಲ್ಲಿ ನಮ್ಮಲ್ಲಿ ಹಲಸಿನಕಾಯಿಯಲ್ಲೇ ಮಾಡುವಾಗ ಚಿಪ್ಸು ಮತ್ತು ಕುರ್ಕುರೆ ಅಥವಾ ಬಿಂಗೋಗಳನ್ನು ಕೂಡ ನಾನು ಥೈಲ್ಯಾಂಡ್ನಲ್ಲಿ ಕಂಡಿದ್ದೇನೆ. ಬಹಳಷ್ಟು ಒಂದು ರೀತಿಯ ಹಲಸಿನ ಹಣ್ಣಿಗಿಂತ ರುಚಿಕರವಾಗಿರ್ತದೆ, ಬಹಳಷ್ಟು ಆಹ್ಲಾದಕರವಾಗಿ. ಒಂದು ಸಾರಿ ಎರಡು ಸಾರಿ ನಾನು ಆಗಲೇ ಹೇಳಿದಾಗೆ ತಿನ್ನುವಾಗ ಸ್ವಲ್ಪ ವಾಸನೆ ಅಂತೇಳಿ ಆಗ್ತದೆ, ಬಟ್ ಇದು ಕೂಡ ಒಂದು ರೀತಿಯ ವಿಭಿನ್ನ ರುಚಿಯನ್ನು ನಾವು ಅದನ್ನು ಆ ಪರಿಮಳವನ್ನು ಗಮನದಲ್ಲಿ ಇಟ್ಟುಕೊಳ್ಳದೆ ತಿಂದರೆ ನಮ್ಮ ಇದರಲ್ಲಿ ಬಹಳಷ್ಟು ಒಂದು ರೀತಿಯ ಆಹ್ಲಾದಕರವಾದಂಥ ಹಣ್ಣು. ಈ ಕಸಿ ಗಿಡಗಳು ನಾನು ಆಗಲೇ ಹೇಳಿದಾಗೆ ಮೂರನೇ ವರ್ಷಕ್ಕೆ ಕಾಯಿಯನ್ನು ಕೊಡ್ತವೆ. ಒಂದು ಮರದಲ್ಲಿ ಒಂದು ಕ್ವಿಂಟಾಲ್ ಎರಡು ಕ್ವಿಂಟಾಲ್ಗೂ ಮಿಕ್ಕಿ ಹಣ್ಣುಗಳನ್ನು ಕೊಡ್ತದೆ. ನಮ್ಮ ಕರಾವಳಿಯಲ್ಲಿ ಬಹುಶಃ ಜಾಕೊಬ್ಬ ಒಬ್ಬರು ಈ ಇದರನ್ನು ಕಮರ್ಷಿಯಲ್ ಆಗಿ ಹಾಕಿದ್ದಾರೆ ಉಪ್ಪಿನ ಅಂಗಡಿ ಹತ್ರ. ಅದು ಬಿಟ್ಟರೆ ಇದೆಲ್ಲೂ ಕೂಡ ಕಮರ್ಷಿಯಲ್ ಆಗಿ ಇದುವರೆಗೂ ಬೆಳೆದದ್ದು ಉದಾಹರಣೆ ಇಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಕಡಿಮೆ ಆದಂಥದ್ದು. ಒಂದು ರೀತಿಯ ಒಳ್ಳೆಯ ಸ್ಕೋಪ್ ಇರುವಂತಹ ಒಂದು ಹಣ್ಣು, ಪರ್ ಕೆಜಿಗೆ 250 ರೂಪಾಯಿಂದ 300 ರೂಪಾಯಿ ಕನಿಷ್ಠ ರೈತನಿಗೆ ಸಿಗುವಂಥ ಒಂದು ಹಣ್ಣು. ಒಳ್ಳೆಯ ರೀತಿಯಲ್ಲಿ ಇವುಗಳು ಇನ್ನು ಭವಿಷ್ಯದಲ್ಲಿ ಒಂದು ಒಳ್ಳೆಯ ರೀತಿ ಹಣ್ಣು. ಇವಾಗಲೇ ನಾವು ಕಂಡಿರ್ಬೋದು ರಂಬುಟನ್ನು, ಮ್ಯಾಂಗೋಸ್ಟೀನು, ಡ್ರ್ಯಾಗನ್ ಫ್ರೂಟು, ಬಟರ್ ಫ್ರೂಟು, ಬಹಳಷ್ಟು ಒಂದು ರೀತಿಯ ವೈರಲ್ ಆಗಿ ಹಬ್ತಾ ಇದೆ ತೋಟಗಳಲ್ಲಿ. ಮುಂದಿನ ದಿನಗಳಲ್ಲಿ ಈ ಡ್ರ್ಯಾಗನ್ ಫ್ರೂಟ್ ಮತ್ತು ಬಟರ್ ಫ್ರೂಟ್ ಖಂಡಿತವಾಗಿಯೂ ಮಾರುಕಟ್ಟೆಗಿಂತ ಕೆಳಗಡೆ ಇಳಿತದೆ. 60 ರೂಪಾಯಿ 70 ರೂಪಾಯಿ ಪರ್ ಕೆಜಿಗೆ ಬಂದುಬಿಟ್ರೆ ರೈತನಿಗೆ ಸಿಗುವಂಥದ್ದು 10 ರೂಪಾಯಿಂದ 20 ರೂಪಾಯಿ ಮಾತ್ರ. ಯಾಕಂದರೆ ಅಷ್ಟು ಬೆಳೆಗಳು ಹಬ್ಬಿಕೊಂಡಿದ್ದಾವೆ, ಅಷ್ಟು ಕೃಷಿ ಆಗ್ತಾ ಇದೆ ಡ್ರ್ಯಾಗನ್ ಫ್ರೂಟು ಮತ್ತು ಬಟರ್ ಫ್ರೂಟು. ಹಾಗಾಗಿ ಹೊಸ ಹಣ್ಣಿನತ್ತ
ನಾವು ನೋಡ್ತಾ ಇರೋರು ಡುರಿಯನನ್ನು ಬೆಳೆಸ್ಕೊಳ್ಬೋದು, ಡುರಿಯನ್ ಕೃಷಿಯನ್ನು ಮಾಡ್ಕೊಳ್ಬೋದು. ಇನ್ನೊಂದು ಏನಂದರೆ ಕಸಿ ಗಿಡಗಳು ಕುಬ್ಜವಾಗಿ ಬೆಳೀತವೆ, ಕೈಯಲ್ಲೇ ಕಟಾವನ್ನು ಮಾಡ್ಕೊಳ್ಬೋದು. ಇನ್ನು ಪ್ರಾಣಿಗಳ ಭಯ ಇಲ್ಲ, ಯಾಕಂದರೆ ಮಂಗಗಳಾಗಲಿ, ಹಕ್ಕಿಗಳಾಗಲಿ, ಬಾವಲಿಗಳಾಗಲಿ, ಗಿಳಿಗಳಾಗಲಿ, ಇವುಗಳನ್ನು ತಿನ್ನಲಿಕ್ಕಾಗ್ತಾ ಇಲ್ಲ. ಬಹಳಷ್ಟು ಒರಟು ಮೈ ಇದ್ದ ಕಾರಣ ಯಾವುದೇ ಪ್ರಾಣಿಯ ಉಪದ್ರ ಇದಕ್ಕೆ ಬರೋದಿಲ್ಲ. ಮಂಗಗಳಿರುವಲ್ಲಿ ಕೂಡ ಮಂಗಗಳಿಗೂ ಕೂಡ ಇವುಗಳನ್ನು ತಿನ್ನಲಿಕ್ಕೆ ಆಗೋದಿಲ್ಲ. ಬಹಳಷ್ಟು ಮುಳ್ಳಿದ್ದ ಕಾರಣ ಅದನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಇವುಗಳನ್ನು ನಾವು ಒಂದು ವ್ಯಾವಹಾರಿಕವಾಗಿ ಇನ್ನು ಭವಿಷ್ಯದಲ್ಲಿ ಮಾಡಿಕೊಂಡ್ರೆ ಬಹಳಷ್ಟು ಉತ್ತಮ ಆದಾಯವನ್ನು ರೈತರು ಪಡ್ಕೊಳ್ಬೋದು. ಗಿಡಗಳು ಎಲ್ಲ ನರ್ಸರಿಗಳಲ್ಲೂ ಸಿಗ್ತವೆ, ಬಹುಶಃ ಈ ರೇರ್ ವೆರೈಟಿ ಹಣ್ಣಿನ ಗಿಡಗಳು ಸಿಗುವಲ್ಲಿ ಸಿಗ್ತವೆ. ನಮ್ಮ ನರ್ಸರಿಯಲ್ಲೂ ಬಳಂಜ ಫಾರ್ಮ್ಸ್ನಲ್ಲಿ ಕೂಡ ನರ್ಸರಿಯಲ್ಲಿ ಲಭ್ಯವಿದೆ ಗಿಡಗಳು. ಒಳ್ಳೆಯ ಹಣ್ಣನ್ನು ಆಯ್ಕೆ ಮಾಡಿಕೊಳ್ಳಿ. ಇನ್ನೊಂದಷ್ಟು ಹಣ್ಣಿನೊಂದಿಗೆ ಮತ್ತೆ ನಾ ಮುಂದಿನ ಭಾನುವಾರ ಬೆಳಿಗ್ಗೆ ಬರ್ತಾ ಇದ್ದೇವೆ. ಅಲ್ಲಿವರೆಗೂ ಮಿತ್ರರೇ ಧನ್ಯವಾದ. ನೋಡ್ತಾ ಇದ್ದೀವಿ.